ಜೆಡಿಎಸ್ ನ ಹಿರಿಯ ಮುಖಂಡರಾದ ತೂಪಲ್ಲಿ ನಾರಾಯಣ ಸ್ವಾಮಿ ಅವರನ್ನು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಅವಾಚ್ಯ ಶಬ್ದಗಳಿಂದ ಬೈದಿರುವ ಕಾರಣ ಜೆಡಿಎಸ್ ವತಿಯಿಂದ ಶ್ರೀನಿವಾಸಪುರ ಇಂದಿರಾ ಭವನ ವೃತ್ತದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ಜೆಡಿಎಸ್ ಹಿರಿಯ ಮುಖಂಡ ತೂಪಲ್ಲಿ ನಾರಾಯಣ ಸ್ವಾಮಿಗೆ ನಿನ್ನೆ ರಮೇಶ್ ಕುಮಾರ್ ಬೈಗುಳ ಹಾಕಿದ ಆರೋಪ, ರಮೇಶ್ ಕುಮಾರ್ ಅವರನ್ನ ಬಂಧಿಸುವಂತೆ ಬೆಳಗಿನಿಂದ ಜೆಡಿಎಸ್ ಪ್ರತಿಭಟನೆ ನಡೆಸಿತು. ಜೆಡಿಎಸ್ ಪ್ರತಿಭಟನೆಗೆ ಟಾಂಗ್ ಕೊಡಲು 300ಕ್ಕೂ ಹೆಚ್ಚು ಜನ ರಮೇಶ್ ಕುಮಾರ್ ಬೆಂಬಲಿಗರು, ಕಾಂಗ್ರೆಸ್ ಕಾರ್ಯಕರ್ತರು ಆಗಮಿಸಿದ್ದರು. ಸದ್ಯ ಎರಡೂ ಕಡೆಯವರನ್ನು 500 ಮೀಟರ್ ಅಂತರದಲ್ಲಿ ತಡೆದು ಪೊಲೀಸರು ನಿಲ್ಲಿಸಿದ್ದರು. 100ಕ್ಕೂ ಹೆಚ್ಚು ಪೊಲೀಸರಿಂದ ಸ್ಥಳದಲ್ಲಿ ಭದ್ರತೆಯನ್ನು ಏರ್ಪಡಿಸಲಾಗಿತ್ತು. ಎಂಎಲ್ಎ ದುರ್ನಡೆತ ಬಗ್ಗೆ ಈಗಾಗಲೇ ರಾಜ್ಯಕ್ಕೆ ಗೊತ್ತಿದೆ, ರಾಷ್ಟ್ರಕ್ಕೆ ಗೊತ್ತಿದೆ. ಅಸೆಂಬ್ಲಿ ಕಳೆದ ಅಸೆಂಬ್ಲಿ ಚುನಾವಣೆ ಇದರಲ್ಲಿ ಸೆಷನ್ನಲ್ಲಿ ಬೆಳಗಾಮಲ್ಲಿ ಶ್ರೀನಿವಾಸಪುರಕ್ಕೆ ಅವಮಾನ ತಂದಿ ಮಾಡಿದ್ದಾನೆ, ಸ್ಥಳಕ್ಕೆ ತಂದಿದ್ದಾನೆ. ಮತ್ತೆ ಅದು ಇದ್ದಂಗೆ ಇವಾಗ ಮತ್ತೆ ಇದು ಶುರು ಮಾಡಿದೆ ಅಂತ ನಿನ್ನ ಇನ್ನ ಮತ್ತೆ ಜ್ಞಾಪಕ ಮಾಡ್ಕೊಳ್ಬೇಕು, ಬೇಜಾರಾಗುತ್ತೆ. ಮತ್ತೆ ಅದೇ ಟೈಪ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾಚಿಕೆ ಆಗುತ್ತೆ. ಇಷ್ಟು ದುರಹಂಕಾರ ಇರಬಾರ್ದು. ಅಲ್ಲ, ಒಬ್ಬ 3 ಸಾರಿ ಜಡ್ ಬಿ ಮೆಂಬರ್ ಆಗಿದ್ದಾರೆ, ಪ್ರೆಸಿಡೆಂಟ್ ಆಗಿದ್ದಾರೆ. ಆತ್ಮ ಇದನ್ನ ಬೈದಿದ್ರೆ ಏನಾಗ್ತಾ ಇತ್ತು ಪರಿಸ್ಥಿತಿ? ನಾನಾದ್ರೆ ಬರ್ತಾ ಇದ್ದೆ ವಾಪಸ್. ನಾನು ಏನ್ ಬೇಕೋ ಅದು ಶಾಂತಿ ಮಾಡ್ತಾ ಇದ್ದೆ. ದುರಾಂಕರ್ ಪರಮಾವಧಿ ಒಂದು ದೇವರೇ ನೋಡ್ಕೊಳ್ತಾರೆ. ಇದು ಇಷ್ಟು ದುರಾಂಕಾರ ಆಗ್ಬಾರ್ದು. ರಾಜ್ಯಕ್ಕೆ ಈ ಆತ್ಮ ದೊಡ್ಡ ದೊಡ್ಡ ಪದವಿಗಳಲ್ಲಿ ಇದ್ದವನು, ಸ್ಪೀಕರ್ ಆಗಿದ್ದವನು 2 ಸಾರಿ, ಮತ್ತೆ ಮಿನಿಸ್ಟರ್ ಆರೋಗ್ಯ ಮಂತ್ರಿಗಳಾಗಿದ್ದವನು, ಮತ್ತೆ ಅದನ್ನ ಎಂಎಲ್ಎ ಆಗಿ ಚುನಾವಣೆ ಮಾಡಿದ್ದಾರೆ. ಮಾಡಲಿ, ಅಲ್ಲ ಇಷ್ಟು ವರ್ಷ ರಾಜಕೀಯ ಮಾಡ್ಕೊಂಡು ಬಂದು ಇಷ್ಟು ಅನುಭವವಾಗಿ ಮಾನ ಮರ್ಯಾದೆ ಬೇಡ, ಮಾನ ಮರ್ಯಾದೆ ಬೇಕು. ಇಷ್ಟು ದುರಾಕಾರವಾಗಿ ನಡೆಯೋದು ಪೊಲೀಸ್ ಸ್ಟೇಷನ್ ಎಂಎಲ್ಎ ಹೋಗ್ತಾರೆ ಅಂತಂದ್ರೆ ಎಷ್ಟು ನಾಚಿಕೆ ಗೇಡಾಗುತ್ತೆ. ನನ್ನ ಲೈಫಲ್ಲಿ ನಾನು ಹೋಗಿಲ್ಲ ಯಾವತ್ತೂ ಕೂಡ ಪೊಲೀಸ್ ಸ್ಟೇಷನ್ಗೆ. ಆ್ಯಸ್ ಎ ನೆಕ್ಸ್ಟ್ ಎಕ್ಸ್ ಲೆಜಿಸ್ಲೇಟರ್ 4 ಟೈಮ್ಸ್ ನಾನು ಯಾವತ್ತೂ ಹೋಗಿಲ್ಲ ಅಲ್ಲಿಗೆ ಪೊಲೀಸ್ ಸ್ಟೇಷನ್ಗೆ. ಏನಾದರೂ ಇದ್ರೆ ಫೋನ್ ಮಾಡ್ತೇನೆ, ಜನರು ಕಷ್ಟ ಸುಖಗಳಿದ್ರೆ ಇದ್ರೆ ಏನು ಕಷ್ಟ ಸುಖಗಳು ವಿಚಾರ ಮಾಡೋದಕ್ಕೆ ಹೋಗಿದ್ದಾನೆ ಅಲ್ಲಿಗೆ. ತಪ್ಪ, ನೀನು ಹೋದಂಗೆ ಅವರು ಹೋಗೋದು, ಅವ್ರಿಗೂ ಒಂದೇ ಹಾಕಿ ನಿನಗೂ ಒಂದೇ ಹಾಕಿ. ಏನೇನು ದೊಡ್ಡ ಆಕಾಶದಿಂದ ಬಂದಿಲ್ಲ, ಆಕಾಶದಿಂದ ಬಂದು ದೊಡ್ಡ ಉಳಿಸ್ಕೊಳ್ತಾ ಇದೆಯಲ್ಲ. ಇವತ್ತು ಮೊನ್ನೆ ರಾಷ್ಟ್ರ ಮಟ್ಟದಲ್ಲಿ ಉಳಿಸ್ಕೊಂಡೆ, ಇವತ್ತು ಇಲ್ಲಿ ಇನ್ನ ಬರ್ತಿಲ್ಲ, ನೀನು ಇನ್ನ ಬುದ್ಧಿ ಬಂದಿಲ್ಲ ನನಗೆ. ದೇವರೇ ಬುದ್ಧಿ ಕೊಡಬೇಕು, ಜನನೇ ಬುದ್ಧಿ ಕೊಡಬೇಕು.